ಮಂಗಳೂರಿನ ಜನಪ್ರಿಯ ಎಫ್ಎಂ ಸ್ಟೇಷನ್ ಆಗಿರುವ 93.5 ರೆಡ್ ಎಫ್ಎಂ ಕಳೆದ ಹಲವಾರು ವರ್ಷಗಳಿಂದ ರೆಡ್ ಚಾಪು ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬರ್ತಾ ಇದೆ. ಈ ಪೈಕಿ ಬೆಸ್ಟ್ ಫಿಶ್ ಮೀಲ್ನಲ್ಲಿ ನಗರದ ಜನತೆ ಮಂಗಳೂರಿನ ಮಚಲಿ, ಮೀನು ಊಟದ ಮನೆ ಮತ್ತು ಕಡವಾಯಿ ಹೋಟೆಲ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕೇಳುಗರಲ್ಲಿ ಉತ್ತಮ ರೇಡಿಯೋ ಸ್ಟೇಷನ್ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವ ಜನಪ್ರಿಯ ಎಫ್ಎಂ ರೇಡಿಯೋ ಸ್ಟೇಷನ್ ಆಗಿರುವ 93.5 ರೆಡ್ ಎಫ್ಎಂ ಇದೀಗ ಮತ್ತೊಮ್ಮೆ ರೆಡ್ ಚಾಪ್ ಅನ್ನುವ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಮೊದಲ ಹಂತದಲ್ಲಿ ಈಗಾಗಲೇ ಜನತೆ ಬೆಸ್ಟ್ ಫಿಶ್ ಮೀಲ್ ಎಂಬ ಹೆಸರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಬೆಸ್ಟ್ ಫಿಶ್ ಮೀಲ್ಸ್ನಲ್ಲಿ ಮಂಗಳೂರಿನ ಮಚ್ಲಿ, ಮೀನು ಊಟದ ಮನೆ, ಕಡುವಾಯಿ ಹೋಟೆಲ್ಗಳನ್ನು ಜನತೆ ಆಯ್ಕೆ ಮಾಡಿದ್ದಾರೆ. ಇನ್ನು ನಗರದ ಕೊಡಿಯಾಲ್ ಬೈಲ್ನ ಮಚ್ಲಿ ಕೂಡ ಫಿಶ್ ಮೀಲ್ಸ್ನಲ್ಲಿ ಆಯ್ಕೆಗೊಂಡಿದೆ. ಮತ್ತೊಮ್ಮೆ ರೆಡ್ ಚಾಪುವಿನಲ್ಲಿ ಆಯ್ಕೆಯಾಗಿರುವುದಕ್ಕೆ ಮಚ್ಚಲಿಯ ಮಾಲೀಕರಾದ ನಾಗರಾಜ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್ ನಾಮಿನೇಟ್ ಆಗಿರೋದಕ್ಕೆ. ಸೊ ಪ್ರತಿ ವರ್ಷ ನಾಮಿನೇಟ್ ಆಗ್ತಿದ್ರೆ ಫಿಶ್ ಫ್ರೈ ಅಲ್ಲಿ, ಬಟ್ ಈ ಸಲ ಫಿಶ್ ಮೀಲ್ಸ್ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದೆ ಸರ್, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ನಾವು ಸಹ ಪ್ರತಿ ವರ್ಷ ಈಗ ಕಾಯ್ತಿದ್ದೇವೆ ಯಾವ್ದು ನಿಮ್ದು ಇದೆಲ್ಲ ಬರುತ್ತೆ. ನಮಗೂ ಖುಷಿ, ನಾವು ನಾಮಿನೇಟ್ ಆಗಿದ್ದೀವಿ, ಜನರು ಲೈಕ್ ಮಾಡ್ತಾ, ನಮಗೆ ಇನ್ನೂ ಸ್ವಲ್ಪ ಎನ್ಕರೇಜ್ ಆಗುತ್ತೆ ಅದು ಮಾಡಿದಾಗ. ಸೊ ಮೋಟಿವೇಟ್ ಆಗುತ್ತೆ ಇನ್ನೂ ಒಳ್ಳೆ ಮಾಡ್ಬೇಕಂತ. ಓಕೆ, ಲಾಸ್ಟ್ ಟೈಮ್ ಬೆಸ್ಟ್ ಫಿಶ್ ಫ್ರೈ ಬಂದಿದೆ. ಪ್ಲಸ್ ನಾವು ನಿಮ್ಮತ್ತು ಹೇಳಿದ ಎಲ್ಲ ಕೆಲವು ಸಜೆಷನ್ಸ್, ಅದು ಸ್ವಲ್ಪ ಫೀಡ್ಬ್ಯಾಕ್ಸ್ ಬಂದಿದೆ, ಅದು ಸಹ ನಮ್ಗೆ ಇಂಪ್ರೂವ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಹೇಳಿ. ಈ ಸತಿ ನೋಡ ಏನೆಲ್ಲ ಚೇಂಜಸ್ ಮಾಡಬೇಕಾಗುತ್ತೆ, ಇನ್ನೂ ಜನರಲ್ಲಿ ಇನ್ನೂ ಇಷ್ಟಪಡಬೇಕಾದ್ರೆ. ಇದರ ಜೊತೆಯಲ್ಲಿ ನಗರದ ಪ್ರಸಿದ್ಧ ಮೀನು ಊಟದ ಮನೆ ಕೂಡ ರೆಡ್ ಚಾಪುವಿನಲ್ಲಿ ಆಯ್ಕೆಗೊಂಡಿದೆ. ಸದ್ಯಕ್ಕೆ ನನ್ನ ಜೊತೆ ಮೀನು ಊಟದ ಮನೆಯಿಂದ ಅವಿನಾಶ್ ಇದ್ದಾರೆ. ಹಾಯ್ ಅವಿನಾಶ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಹೇಗೆ ಅನಿಸ್ತಾ ಇದೆ ಬೆಸ್ಟ್ ಫಿಶ್ ಮೀಲ್ಸ್ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದ್ದೀರಾ? ತುಂಬ ಖುಷಿಯಾಗುತ್ತೆ. ಲಾಸ್ಟ್ ಇಯರ್ ಕೂಡ ನಾವು ನಾಮಿನೇಟ್ ಆಗಿದ್ವಿ. ಎವ್ರಿ ಇಯರ್ ಜನರು ತುಂಬ ಇಷ್ಟಪಡ್ತಿದ್ದಾರೆ, ನಮ್ಗೆ ತುಂಬ ಲೈಕ್ ಆಗ್ತದೆ. ಓಕೆ, ಸೊ ಹಾಗೆ ಬೆಸ್ಟ್ ಫಿಶ್ ಮೀಲ್ಸ್ ಕ್ಯಾಟಗರಿ, ಸೊ ಫಿಶ್ ಮೀಲ್ಸಲ್ಲಿ ನಿಮ್ಗೆ ಏನೆಲ್ಲ ವೆರೈಟಿ ಸಿಗುತ್ತೆ? ಖಂಡಿತ ಅಲ್ಲಿ ಪಿಸ್ತಾಲಿ ಮತ್ತು ಚಿಕನ್ ಅಲ್ಲಿ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಚಿಕನ್ ತಾಲಿ ಅಂತ. ಓಕೆ, ನಾರ್ಮಲ್ ಮೀಲ್ಸ್ ಎಲ್ಲ ಓಕೆ, ವೆರೈಟೀಸ್ ಇದೆ ಇದೆ. ನಮಗೆ ಫಿಶ್ ಶೇಕ್ ಹಾಗೆ ಬೇರೆ ಬೇರೆ ಐಟಮ್ಸ್ ಇದೆ. ಓಕೆ, ತುಂಬ ಜನ ತುಂಬ ಲೈಕ್ ಮಾಡ್ತಾರೆ. ಮಂಗಳೂರಿನ ಕಡುವಾಯಿ ಹೋಟೆಲ್ ಅನ್ನ ರೆಡ್ ಚಾಪುವಿನಲ್ಲಿ ಜನತೆ ಆಯ್ಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಮೀನುಗಳಿಗೆ ಹೆಸರನ್ನ ಪಡೆದುಕೊಂಡಿರುವ ಹೋಟೆಲ್ ಆಗಿದೆ. ಸೊ ಲಾಸ್ಟ್ ಇಯರ್ ಕೂಡ ಫಿಶ್ ಫ್ರೈ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದೆ, ಈ ಸಲ ಮೀನು ಊಟ ಅಂದ್ರೆ ಫಿಶ್ ಮೀಲ್ಸ್ ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿದೆ. ಓಕೆ, ಸೊ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಸಾಧಾರಣವಾಗಿ ಬೇರೆ ರೆಸ್ಟೋರೆಂಟಿಗೆ ಕಂಪೇರ್ ಮಾಡಿ ಸೊ ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಫಿಶ್ ಪ್ರೈಸ್ ಸಿಗುತ್ತೆ. ಸೊ ಇಲ್ಲಿ ಸಿಗುತ್ತೆ ನಾರ್ಮಲ್ ಆಗಿ. ಓಕೆ, ಸೊ ಅಂದರೆ ಮನೆಯಲ್ಲಿ ಏನು ಪ್ರಿಪೇರ್ ಮಾಡ್ತೀರಾ ಅದೇ ಥರ ಪ್ರಿಪೇರ್ ಮಾಡ್ತೀರಾ? ಕಾರ್ಯಕ್ರಮದಲ್ಲಿ ರೆಡ್ ಎಫ್ಎಂ ಆರ್ಜಿಗಳಾದ ಪ್ರಸನ್ನ, ನಯನಾ, ತ್ರಿಶೂಲ್ ಈ ವೇಳೆ ಉಪಸ್ಥಿತರಿದ್ದರು. ಮಂಗಳೂರಿನ ಜನರ ಮೆಚ್ಚಿನ ಆಯ್ಕೆಯ ಹಲವಾರು ವಿಷಯಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಿ ಜನರ ಓಟ್ಗಳ ಆಧಾರದಲ್ಲಿ ವಿಜೇತರಿಗೆ ರೆಡ್ ಚಾಪು ಅಂದರೆ ಎಲ್ಲದಕ್ಕಿಂತ ಉತ್ತಮ ಅನ್ನುವ ಬಿರುದನ್ನು ನೀಡ್ತಾ ಇದ್ದು, ಈ ಬಾರಿ 6 ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೀತಾ ಇದೆ. ಅದರಲ್ಲಿ ಮಂಗಳೂರಿನ ಜನರ ಮೆಚ್ಚಿನ ಮೀನು ಊಟದ ಹೋಟೆಲ್, ಬೆಸ್ಟ್ ಚಿಕನ್ ಸುಕ್ಕ, ಬೆಸ್ಟ್ ಐಸ್ ಕ್ರೀಮ್, ಬೆಸ್ಟ್ ಜ್ಯೂಸ್, ಬೆಸ್ಟ್ ದೋಸಾ, ಬೆಸ್ಟ್ ಬೋಂಡಾ ಬಜ್ಜಿ, ಹೀಗೆ ಈ ಎಲ್ಲ ವಿಭಾಗದಲ್ಲಿ ಜನ ತಮ್ಮ ಆಯ್ಕೆಯನ್ನ ರೆಡ್ ಎಫ್ಎಂ ಇಂಡಿಯಾ ಆಪ್ ಮೂಲಕ ವೋಟ್ ಮಾಡಬಹುದಾಗಿದೆ. ನಾಗೇಶ್ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.